ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂ ಐ ಅದು ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಇವತ್ತು ಮುಖ್ಯವಾಗಿ ನ್ಯೂಸ್ ನೋಡ್ತಾ ಇರ್ತೀರಿ, ಅದನ್ನು ಚರ್ಚೆ ಮಾಡ್ತಾ ಇರ್ತೀರಿ. ಸೆನ್ಸಸ್, ಜನಸಂಖ್ಯೆ ಒಂದು ಸರ್ವೆ ಮಾಡುವಂಥದ್ದು, ಜನಗಣತಿ ಅಂತೀವಿ ನಾವು ಮಾಡೋದು. ಜನಗಣತಿ ಮಾಡೋದು 2011 ನಂತರ ನಿಂತು ಹೋಗಿಬಿಟ್ಟದು. ನಮ್ಮ ಸರ್ಕಾರ, ಮೋದಿಯವ್ರ ಸರ್ಕಾರ ಅಂತ ಬಂದಾಗಿಂದ ಆಗಿಲ್ಲ, ತೋರಿಸ್ತಾನ 14 ಬಂತು ಇವತ್ತಿಗೆಲ್ಲ. ಅದು ಎಷ್ಟು ವರ್ಷ ಆಯ್ತು ರೀ? 14 ವರ್ಷ ಆದರೂ ಇನ್ನೂ ಸೆನ್ಸಸ್ ಇಲ್ಲ. ಯಾರು ಎಷ್ಟದಾರ, ಯಾರು ಜನಸಂಖ್ಯೆ ಬೆಳೆದದ, ಗಂಡಸರು ಎಷ್ಟದಾರ, ಹೆಣ್ಮಕ್ಳು ಎಷ್ಟದಾರ, ಮಕ್ಕಳು ಎಷ್ಟದಾರ, ಮುದುಕರು ಎಷ್ಟದಾರ, ಸಲಿಂಗಿಗಳು ಎಷ್ಟಿದಾರ, ದ್ವಿಲಿಂಗಿಗಳು ಎಷ್ಟಿದಾರ, ಇವ್ಯಾವೂ ಲೆಕ್ಕಿಲ್ಲ. ಏನೆಲ್ಲ ಹೇಳ್ತಾರೆ ಪಾರ್ಲಿಮೆಂಟ್ದಾಗ, ಅದನ್ನು ನಾವು ಕೇಳ್ಕೊತ ಹೋಗುವಂಥದ್ದು. ಅನೇಕ ಸಲ ಸುಪ್ರೀಂ ಕೋರ್ಟ್ ಸಹಿತ ನಮಗೆ ಹೇಳಿತು, ಯಾವ ಆಧಾರ ಮೇಲೆ ಒ ಬಿ ಸಿಯನ್ನು ನಾವು ನಿಮಗೆ ಕೊಡಿದ್ರಿ, ಎಲ್ಲಿದೆ ನಿಮ್ಮ ಜನಗಣತಿ, ಎಷ್ಟು ಜನ ಇದ್ದೀರಿ ನೀವು ಅಂತೇಳಿ ಕ್ರಾಸ್ ಮಾಡಿ ನೀವು ಜನಗಣತಿ ಮೊದಲು ಮಾಡ್ಕೊಂಡು ಬರ್ರಿ, ಯಾರು ಎಷ್ಟಿದ್ದಾರೆ ಹೇಳ್ರಿ, ಆಗ ನೋಡೋಣ ಅಂತೇಳಿ, ಆಗ ರಿಸರ್ವೇಷನ್ ಬಗ್ಗೆ ಮಾತಾಡೋಣ ಅಂತೇಳಿ. ಆಲ್ರೆಡಿ ಮಾಯಾವತಿ ಅವ್ರ ಬಗ್ಗೆ ನೀವು ಕೇಳಿರ್ಬೋದು, ಅವರಂತೂ ಎಷ್ಟು ಯಾರ್ಯಾರು ಎಷ್ಟು ಜನಸಂಖ್ಯೆ ಇದಾರ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಟ್ಬಿಡ್ರಿ, ಯಾರಿಗೂ ಅನ್ಯಾಯ ಆಗಬೇಕಾಗಿಲ್ಲ ಅಂತೇಳಿ. ಅದು ಸರಿಯಾದ ಇಲ್ಲ ಅಂತಲ್ಲ, ಯಾಕೆಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ರಿಸರ್ವೇಷನ್ ಕೊಟ್ಬಿಟ್ಟೇವಪ್ಪ ಅಂತಂದ್ರೆ ಅವ್ರು ಅವ್ರೊಳಗೆ ಕಾಂಪಿಟೇಷನ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ದೊಡ್ಡ ಒಂದು ವಾದನದ ಈ ದೇಶದಲ್ಲ. ಆದರೆ ಇದೇ ಕಾಲಕ್ಕೆ ಒಂದಿಷ್ಟು ಜನನೂ ಇದ್ದಾರೆ, ತಮಗೆ ಲಾಸ್ ಆಗ್ತದೆ ಅನ್ನೋ ಭಯದಿಂದನೋ ಮತ್ತಾವುದೋ ಭಯದಿಂದನೋ ಸಂಸ್ಕೃತಿ ನಾಗರಿಕತೆ ಹೆಸರು ಹೇಳುವಲ್ಲ ಏ ಒಡಕ ಆಗ್ತದ್ರಿ ಅಂತೇಳಿ. ಈ ಜಾತಿ ಹುಟ್ಟು ಹಾಕಿದ ಒಡಕಿನಲ್ಲ ನಮ್ಮ ದೇಶಕ್ಕೆ ಕಂಟಿದ ಶಾಪ ಇದು. ಇವತ್ತು ಅದು ಬಿಡಲಾರಸ್ತದ್ರೆ ನಮ್ಮಲ್ಲಿ ಜಾತಿ ಒಟ್ಟೆ ಬಿಡುವುದಿಲ್ಲ. ಯಾವಾಗ ನಾವು ಹುಟ್ಟುತ್ತೀವಿ ಅದ್ರ ಜೊತೆಗೆ ಶುರುವಾಗುವಂಥ ಜಾತಿ ನಮ್ಮನ್ನು ಹುಗಿವರೆಗೂ ಅದು ಸುಡುವರೆಗೂ ಜಾತಿ ನಮ್ಮ ಬೆನ್ನು ಹತ್ತೆ ಬಿಟ್ಟದ. ಇಂಡಿಯಾದ ಲಕ್ಷಣ ಇದು ಜಾತಿ ಅನ್ನೋದು. ಆಮೇಲೆ ಧರ್ಮದ್ದು ಮತ್ತು ಧರ್ಮ ಮೊದಲು ಜಾತಿ ಮೊದಲು ಡಿಸ್ಕಷನ್ ಬೇರೆ, ಅದನ್ನು ಬೇರೆ ಬಿಟ್ಟುಬಿಡೋಣ. ಬಟ್ ಇದ್ದಿದ್ದಿನ ಸುಳ್ಳಲ್ಲ, ಜಾತಿ ನಮ್ಮನ್ನು ಕಾಡೋದೇನು ಸುಳ್ಳಲ್ಲ. ಮದುವೆಯಲ್ಲಿ ಕಾಡ್ತದೆ, ಮುಂಜುವೆಯಲ್ಲಿ ಕಾಡ್ತದೆ, ಮರಣದಲ್ಲಿ ಕಾಡ್ತದೆ, ಮಗು ಹೆಸರಿಡುವಲ್ಲಿ ಕಾಡ್ತದೆ, ಎಲ್ಲದರಲ್ಲೂ ಜಾತಿ ಜಾತಿ. ಏ ನಮ್ಮವರು ನಮ್ಮ ಸಮಾಜ ಹೊಸ ಒಂದು ಶಬ್ದ ಸುರುವಾಗಿ ಸಮಾಜ ಜಾತಿ ಅನ್ನಂಗಿಲ್ಲ. ಅದಾದರೂ ಅದ್ರ ಗುಣಗಳು ಅವ ಇದ್ದಾವಲ್ರಿ, ಆ ಜಾತಿ ಎಷ್ಟೆಷ್ಟು ಅದಾವ, ಅದು ಹೋಗ್ತದ ಜಾತಿ. ನಾವು ಅಂತೀವಿ ಎಲ್ಲರೂ ಲಾಭ ಎತ್ತೊಳಗಿದ್ದವರೆಲ್ಲ ಮದುವೆ ಜಾತಿ ಕಾಲಮ್ ತೆಗೆದಾಕ್ಬೇಕ್ರಿ. ಹೆಂಗೆ ತೆಗೆದಾಕವ್ರಿ ನಾವು? ಎಲ್ಸೋನ್ ತೆಗೆದಾಕಿ ಜಾತಿ ಹೋಗದೆ ಅದು ಅಸ್ತಿತ್ವದಲ್ಲಿ ಅದಲ್ರಿ. ಅದಕ್ಕೆ ಜಾತಿ ಗಣತಿ ಮಾಡಲೇಬೇಕು ಅನ್ನುವಂಥ ನಿರ್ಣಯಕ್ಕೆ ನಮ್ಮ ಬಿಡಲಾರ್ದು, ನಮ್ಮ ಬೆನ್ನಿಗೆ ಎಂಟಿದ ಪಿಶಾಚರು. ನಮ್ಮ ದೇಶ ಹಿಂಬೀಳೋದಕ್ಕೆ, ನಮ್ಮ ದೇಶ ಜಗತ್ತಿನಲ್ಲೇ ಥರ್ಡ್ ವರ್ಲ್ಡ್ ಕಂಟ್ರಿ ಆಗೋದಕ್ಕೆ, ನಮ್ಮ ದೇಶ ಇವತ್ತು ಅಜ್ಞಾನಗಳ ಸಂಖ್ಯೆ ಹೆಚ್ಚಾಗಿದ್ದ ಕಾರಣೀಭೂತ ಈ ಜಾತಿ. ಜಾತಿ ಆದ್ರೆ ನಮಗೆ ಓದನ್ನು ಕೊಡಲಿಲ್ಲ, ಬರೆದನ್ನು ಕೊಡಲಿಲ್ಲ, ಮತ್ತೇನು ಕೊಡಲಿಲ್ಲ, ಏನೇನು ಮಾಡಿದ ಇತಿಹಾಸ ಸಾಕಷ್ಟು ಪುಟಗಳು ನೋಡ್ಬೋದು ನಾವು. ಆದರೆ ಅದೆಲ್ಲ ಈಗ ಬೇಕಾಗಿದೆ ಚರ್ಚೆ. ಅದಾಗುತ್ತೆ ನಮ್ಮ ಜೋಡಿ ನಾವು ಅದರ ಎಷ್ಟು ಅದಪ್ಪ, ಯಾರು ಎಷ್ಟೆಷ್ಟಿದ್ದಾರೆ, ಅದಾಗಲಿ ರಿಸರ್ವೇಷನ್ ಈಗಾಗಲಿ ಎಷ್ಟೆಷ್ಟು ಘೋಷಣೆ ಮಾಡಿದ್ದದ. ಜೊತೆಗೆ ನಮ್ಮ ಎರಡು ಒ ಬಿ ಸಿ ಒಂದಿಷ್ಟು ಘೋಷಣೆ ಮಾಡಿದ್ದಾಗ ಆದರೆ ಒ ಬಿ ಸಿ ಜನ ಇನ್ನೂ ಹೆಚ್ಚದೇ ಇಲ್ಲ. ಅವ್ರು ಕೇಳ್ತಾ ಇದ್ರು ಹೆಚ್ಚಿದ್ದೀವೋ, ನಮ್ಗೆ ಹೆಚ್ಚು ಕೊಡ್ರಿ, ನಾವು ಎಷ್ಟಿದ್ದೀವಿ ಅಷ್ಟು ಕೊಡ್ರಿ ಅನ್ನೋಂಥ ಡಿಮಾಂಡನ್ನು ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಜಾತಿ ಗಣತಿನೂ ಈ ಸಲ ಆಗಬೇಕು ಅನ್ನೋದು ವಿರೋಧ ಪಕ್ಷಗಳ ಒಕ್ಕೊರನ್ನ ಹಂಬಲ. ಅದರಲ್ಲೂ ನಮ್ಮ ರಾಹುಲ್ ಗಾಂಧಿಯವರಂತೂ ಈ ಸಲ ಇಲ್ಲ, ಎಷ್ಟೆಷ್ಟು ಜೊತೆ ಒ ಬಿ ಸಿ ಮತ್ತು ಮೈನಾರಿಟಿ ಎಲ್ಲರದ್ದು ಎಷ್ಟೆಷ್ಟಾದ್ರೆ ಆಗಬೇಕು ಜನಗಣತಿ, ಜಾತಿ ಜನಗಣತಿ ಆಗಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ. ಮತ್ತು ಮೊದಲಿನ ಮೋದಿಯವ್ರ ಸರ್ಕಾರ ಇವತ್ತಿಲ್ಲ, ಈಗ ನಮ್ಮ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ ನಿಮಗೆ, ಮೋದಿಯವರು ನಿಸ್ತೈಜ್ ಆಗ್ತಾ ಇದ್ದಾರೆ. ಒಂದು ಮೊದಲಿನ ಏನು ದಿಟ್ಟ ನಿರ್ಧಾರ ಇದ್ದವು, ಸರಿಯು ತಪ್ಪು ಆ ಮಾತು ಬೇರೆ, ಯಾಕಪ್ಪ ಅಂತಂದ್ರೆ ಅಲ್ಲಿ ತಪ್ಪುಗಳಿದ್ದು ಆ ಮಾತನ್ನು ಒಪ್ಪಬೇಕಾಗ್ತದೆ. ಬಟ್ ಅವತ್ತೊಂದು ಏನಿತ್ತಪ್ಪ ಅಂದ್ರೆ ರಭಸ ಇತ್ತು, ಗ್ಯಾರಂಟಿ ಇತ್ತು, ನಾ ಗೆಲ್ತೀನಿ ಅಂತ ಹಠ ಇತ್ತು, ನಾ ಬಹುಮತದಲ್ಲಿದ್ದೀನಿ ಅಂತ ಒಂದು ಮೋದಿ ಅವ್ರ ಮನಸ್ಸಿನ ಸ್ಥಿತಿ ಇತ್ತು. ಹೀಗಾಗಿ ಅವರು ಇದನ್ನು ಮುಂದಾಗ್ತಾ ಬಂದರು. ಆದರೆ ಈ ಸಲ ಅದು ಹಂಗೆ ಆಗ್ಲಿಕ್ಕೆ ಸಾಧ್ಯ, ಯಾಕಂದರೆ ಅವರು ಈಗೇನಪ್ಪ ಅಂದರೆ ಕುಂಟುಗಾರಿನ ಮೇಲೆ ನಡೀತಾ ಇದ್ದಾರಂತೆ, ಅಂದರೆ ಮೆಜಾರಿಟಿ ಇಲ್ಲ ಅವ್ರಿಗೆ. ಹೀಗಾಗಿ ಇದನ್ನು ಅವ್ರು ಒಪ್ಪಿಕೊಳ್ಳೇಬೇಕಾಗ್ತದೆ. ಅದಕ್ಕೆ ಇದನ್ನು ಫೋರ್ಸ್ ಮಾಡಿ ಈ ಜಾತಿಯ ಜನಗಣತಿಯನ್ನು ಮಾಡಿಸ್ಬಹುದು ಈ ಸಲ ಅಂತೇಳಿ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆಗಬಹುದು ಈ ಸಲ ಅಂತೇಳಿ. ಅವ್ರಿಗೆ ಗೊತ್ತಾಗಿದೆ ಈ ವಿರೋಧ ಪಕ್ಷ ಒಕ್ಕಟ್ಟ ಇದು ಬಿಟ್ಟು ಕೊಡುವುದಿಲ್ಲ, ಇದು ಮಾಡಿಸ್ತದೆ ಅಂತ. ಮತ್ತು ಆಗಲೇಬೇಕಂತ ವಿಷಯ ರೀ, ಯಾಕಂದರೆ ಯಾವ ಜನ, ಯಾವ ಜಾತಿಯವರು, ಯಾವ ಧರ್ಮದವರು, ಯಾರು ಎಷ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಗೊತ್ತಾಗಬೇಕಾಗಿದೆ ಇವತ್ತು. ಯಾಕಂದರೆ 1931 ನಂತರ ಜಾತಿಯ ಜನಗಣತಿ ನಡೆದಿಲ್ಲ, ಗಣತಿ ಆಗಿದೆ. ಗಣತಿ ಏನಪ್ಪ ಅಂತಂದ್ರೆ 1872 ಮೊದಲು ಜನಗಣತಿ ಶುರು ಆಗ್ತದೆ. ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ ಸ್ವತಂತ್ರಕ್ಕೆ ಮೇಲೆ 1951 ಶುರು ಆಗ್ತದೆ. ಕೊನೆಯದು 2011 ಮೋದಿ ಅವರು ಸರ್ಕಾರ ಬರೋಕಿದ್ದು ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 2011 ಜನಗಣತಿ ಆಗಿತ್ತು. ಈಗ
ಮತ್ತೊಮ್ಮೆ ಜನಗಣತಿ ಮಾಡಬೇಕು ಅಂತೇಳಿ ಬಿ ಜೆ ಪಿಗರು ಹೇಳಿದ್ರೆ ಜಾತಿ ಜನಗಣತಿ ಮಾಡಬೇಕು ಅಂತೇಳಿ ನಮ್ಮ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಇದು ಯಾವುದು ಯಶಸ್ವಿ ಆಗ್ಬೋದು? ಒಂದು ವಿಶೇಷವಾಗಿ ಇಲ್ಲಿವರೆಗಿನ ಈ ಒಂದು ಒಂದು ಈ ಜೂನ್ 4 ನಂತರ ಒಂದು ಮೋದಿಯವರ NDA ಸರ್ಕಾರದಲ್ಲೇ ಮೋಸ್ಟ್ಲಿ